फ्रेंड्स ओबीसी अभ्यर्थी के संबंधित ಒಂದು ಮಹತ್ವದ ಮಾಹಿತಿ ನೋಡಿ ಈಗ ಒಂದು ಸಿಇಟಿ ಅಲ್ಲಿ ಆಯ್ಕೆ ಆದಾಗ ಒಂದು ಓಬಿಸಿ ಅಭ್ಯರ್ಥಿ ಜಿಎಂ ಪೋಸ್ಟ್ ಪಡೆದುಕೊಳ್ತಾನಾ ಇಲ್ವಾ ಮತ್ತೆ ಆ ಒಂದು ಓಬಿಸಿ ಇಂದ ಜಿಎಂ ಪೋಸ್ಟ್ ಗೆ ಹೋದಾಗ ಅವರು ಏನು ಓಬಿಸಿ ಅಲ್ಲಿ ಉಳಿದಂತ ಉಳಿದ ಏನು ಹುದ್ದೆಗಳಿವೆ ಅವಕ್ಕೆ ಓಬಿಸಿ ಹುದ್ದೆ ಒಂದು ಓಬಿಸಿ ಕಾಸ್ಟ್ ತವರ ಅಂತ ಅಭ್ಯರ್ಥಿಗಳಿಗೆ ಕೊಡಬೇಕಂತ ಒಂದು ರೂಲ್ಸ್ ಇದೆ ನೋಡಿ ಕಂಪ್ಲೀಟ್ ಆಗಿ ಡೀಟೇಲ್ ಓಬಿಸಿ ಅಭ್ಯರ್ಥಿಗೆ ಹೆಚ್ಚು ಅಂಕವಿದ್ರೆ ಸಾಮಾನ್ಯ ವರ್ಗದ ಹುದ್ದೆ ಸುಪ್ರೀಂ ಅಂತ ನೋಡಿ ಇತರೆ ಹಿಂದುಳಿದ ವರ್ಗದ ಅಂದರೆ ಓಬಿಸಿ ಅಭ್ಯರ್ಥಿಯೊಬ್ಬ ಸಾಮಾನ್ಯ ವರ್ಗದ ಅಭ್ಯರ್ಥಿಗಿಂತ ಹೆಚ್ಚಿನ ಅಂಕ ಪಡೆದಿದ್ದರೆ ಆತ ಕೂಡ ಸಾಮಾನ್ಯ ವರ್ಗದಡಿ ಹುದ್ದೆ ಪಡೆಯಲು ಅರ್ಹ ಹೊಂದಿರ್ತಾನೆ ಓಕೆ ಈಗ ಓಬಿಸಿಯಿಂದ ಜಿ ಎಮ್ಗೆ ಹೋದ ಅವನು ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡು ಜಿ ಎಮ್ಗೆ ಹೋದ ಸೊ ಆವ ಜಿ ಓಬಿಸಿಯಿಂದ ಜಿ ಎಮ್ಗೆ ಹೋದಾಗ ಓಬಿಸಿಯಲ್ಲಿ ಖಾಲಿ ಉಳಿದಂಥ ಒಂದು ಪೋಸ್ಟು ಹಿಂದೆ ಏನು ಓಬಿಸಿ ಒಂದು ಅಭ್ಯರ್ಥಿಗಳಿದೆ ಅವರಿಗೆ ಕೊಡಬೇಕಂತ ಹೇಳಿದ್ದಾರೆ ನೋಡಿ ಜೊತೆಗೆ ಓಬಿಸಿ ಅಭ್ಯರ್ಥಿಯನ್ನು ಸಾಮಾನ್ಯ ವರ್ಗದಡಿ ನೇಮಕಕ್ಕೆ ಪರಿಗಣಿಸಿದ ಮೇಲೆ ಮೀಸಲು ವರ್ಗಕ್ಕೆ ಇಡಲಾದ ಹುದ್ದೆಗಳನ್ನು ಆ ವರ್ಗದ ಬಾಕಿ ಅಭ್ಯರ್ಥಿಗಳ ಮೂಲಕ ಭರ್ತಿ ಮಾಡಬೇಕು ಎಂದು ಆ ಸುಪ್ರೀಂ ಕೋರ್ಟ್ ಸ್ಪಷ್ಟನೆ ನೀಡಿದೆ ರಾಜಸ್ಥಾನದ ಪ್ರಕರಣದ ವೇಳೆ ಹೈಕೋರ್ಟ್ ನೀಡಿದ ತೀರ್ಪನ್ನು ಎತ್ತಿ ಹಿಡಿದಿರುವ ಸುಪ್ರೀಂ ಕೋರ್ಟ್ ಈ ತೀರ್ಪು ನೀಡಿದೆ ಅಂತ ಹೇಳಿದೆ ಫ್ರೆಂಡ್ಸ್ ಇದೇ ರೀತಿ ಮಾಹಿತಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಹ್ಯಾವ್ ಅ ಗ್ರೇಟ್ ಡೇ